ಇವತ್ತು ನಮಗೆ ಪ್ರಕಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸಾಮೂಹಿಕ ಧರಣಿ ನಡೆಯತಾ ಇದೆ ಈ ಒಂದು ಸಾಮೂಹಿಕ ಧರಣಿಯಲ್ಲಿ ನೀವು ಬಂದು ಈ ಒಂದು ಟೋಲ್ ಗೇಟ್ ಅನ್ನು ಯಾವ 20 ಜನರಿಂದ ಆರಂಭಗೊಂಡಂತ ಈ ಹೋರಾಟವನ್ನ ಬಹಳ ನಾಜೂಕಾಗಿ ಬಹಳ ಚಾಕಚಕ್ಯತೆಯಿಂದ ಇವತ್ತು ಪ್ರಾಧಿಕಾರದ ಅಧಿಕಾರಿ ಏನು ಈ ಟೋಲ್ ಗೇಟ್ ಅನ್ನು ವಿಲೀನ ಮಾಡುವಂತ ಒಂದು ಪ್ರಸ್ತಾಪವನ್ನ ಸಭೆಯ ಮುಂದಿಟ್ಟಿದ್ದರು ಆ ಸಭೆಯ ಮುಂದುವರಿದ ಭಾಗವಾಗಿ ನೀವು ಹೇಳಿರತಕ್ಕಂತ ದೋಷವನ್ನ ಮಾಡಿರತಕ್ಕಂತ ಈ ಕ್ಷೇತ್ರದ ಮಾಜಿ ಶಾಸಕ ಆಗಿರತಕ್ಕಂತ ಮೈದಿನ್ ಬಾಬು ಅವರು ಇವತ್ತು ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಡಿವೈಎಫ್ಐನ ರಾಜ್ಯ ಅಧ್ಯಕ್ಷರು ಈ ಹೋರಾಟ ಸಮಿತಿಯ ಸಂಚಾಲಕರು ಇವ ನಾಯಕರಾಗಿರತಕ್ಕಂತ ಉಣೇರ್ ಕಾಟಿಪಳ್ಳ ಅವರು ಈ ಒಂದು ಹೋರಾಟಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬಾ ದಿನೇ ದಿನೇ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಹೋರಾಟದ ಆರಂಭ ದಿನದಲ್ಲಿ ಈ ಒಂದು ಟೋಲ್ ಗೇಟ್ ಬರುವಂತ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಬಹಳ ತನ್ನ ಕೈಯಲ್ಲಿ ಇರತಕ್ಕಂತ ಒಂದು ಈ ಒಂದು ಹೋರಾಟವನ್ನ ಬಹಳ ಶಿಸ್ತಿನಿಂದ ಬಹಳ ಬದ್ಧತೆಯಿಂದ ಮತ್ತು ಜವಾಬ್ದಾರಿಯಿಂದ ಈ ಹೋರಾಟ ಸಮಿತಿಯನ್ನು ನಾವು ಮುನ್ನಡೆಸುತ್ತಾ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಈ ಹೋರಾಟದ ನಿರ್ಣಾಯಕ ಹಂತದಲ್ಲಿ ನಾವೆಲ್ಲ ಸೇರಿದ್ದೇವೆ ನೂರಾರು ಸಂಘಟನೆಗಳು ಇದರಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸುತ್ತವೆ ಇವತ್ತು ಈಗ ಆರಂಭಗೊಂಡಂತ ಧರಣಿ ಸಂಜೆ 5 ಗಂಟೆ ತನಕ ನಿರಂತರವಾಗಿ ನಾವು ಧರಣಿಯಲ್ಲಿ ನಾವು ಧರಣಿಯನ್ನು ಮಾಡಲಿಕ್ಕಿದ್ದೇವೆ ಅದರ ನಡುವೆ ಜಿಲ್ಲಾಡಳಿತ ಸ್ಪಂದಿಸಬೇಕು ಇಲ್ಲಿನ ಇಲ್ಲಿಗೆ ಹೆದ್ದಾರಿ ಪ್ರಾಧಿಕಾರ ಜಿಲ್ಲಾಡಳಿತ ಯಾರಾದರೂ ಬಂದು ಈ ಒಂದು ಟೋಲ್ ಗೇಟ್ ಅನ್ನು ಮುಚ್ಚುವ ದಿನಾಂಕವನ್ನು ಪ್ರಕಟ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೇವೆ ಬಂಧುಗಳೇ ಮತ್ತೊಮ್ಮೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಪ್ರಕಾರ ನೀವು ನನ್ನ ವಿಡಿಯೋ ನನ್ನ ಹತ್ರ ಮಾತಾಡಿಸೋದಕ್ಕಿಂತ ಅಲ್ಲಿ ಹಿಂದುಗಡೆ ಹೋಗಿ ಇನ್ನಷ್ಟೇ ತಾಮರ್ ಮಾಡಿದ್ದಾರೆ ಸೊ ಅದನ್ನು ನೀವು ಚಿತ್ರೀಕರಣ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಯಾಕೆಂದ್ರೆ ಇವತ್ತಿನ ಪೇಪರಲ್ಲಿ ಕೊಟ್ಟಿದ್ದಾರೆ ಇನ್ನು ಶೀಘ್ರವೇ ಆ ಟೋಲ್ ತೆರವುಗೊಳ್ಳಿಕ್ಕಿದೆ ಅಂತ ಹೇಳಿ ಯಾರಪ್ಪನ ದುಡ್ಡು ಅಲ್ಲಿ ಹಾಕಿ ಅವರು ಎಲ್ಲ ನಾವು ಜನತೆ ಟ್ಯಾಕ್ಸ್ ಕಟ್ಟಿದಂತ ದುಡ್ಡನ್ನು ಅಲ್ಲಿ ನಿನ್ನೆ ಡಾಮರ್ ಮಾಡಿದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ಟೋಲ್ ಹೋಗ್ತದೆ ಅಂತ ಆದ್ರೆ ಅದು ಮತ್ತೆಲ್ಲ ವೇಸ್ಟ್ ಆಯ್ತಲ್ಲ ಇವರಿಗೆ ಜನರ ಟ್ಯಾಕ್ಸ್ ಕಟ್ಟುವ ಬೆಲೆ ಗೊತ್ತಿಲ್ಲ ಹಾಗಾಗಿ ಇಂತದನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ ಅದಲ್ಲದೆ ನಲಿನ್ ಕುಮಾರ್ ಕಟೀಲ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಪ್ರಗತಿಶೀಲ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ ಅಟ್ ಲೀಸ್ಟ್ ಒಂದು ಟೋಲ್ ಅಂತ ಇದ್ರೆ ಅವರಿಗೆ ಒಂದು ಕೀರ್ತಿ ಬರ್ತದೆ ಸುರತ್ಕಲಲ್ಲಿ ಒಂದು ಅಕ್ರಮವಾದ ಟೋಲ್ ಇತ್ತು ಅದನ್ನು ಅವರು ತೆಗೆಸಿದ್ದಾರೆ ಅಂತ ಹೇಳಿ ಇನ್ನೊಂದು ನಾವು ನೋಡ್ತಾ ಇದ್ದೇವೆ ಅವರು ಪ್ರತಿ ಸಲ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಈ ಟೋಲ್ ಆಗಿದ್ವು ಅಂತ ಹೇಳಿ ಅಷ್ಟು ಒಂದು ಅವರಿಗೆ ಒಂದು ನಾಲೆಜ್ ಇಲ್ಲ ಅಂತ ಅಂದ್ಕೊಳ್ತೇನೆ ನಾಲೆಜ್ ಇಲ್ಲ ಬಿಡಿ ಅದು ಗೊತ್ತಾಗ್ತದೆ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿಯ ಸಹ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಆಗಲಿಲ್ಲ ಅವರ ಇದು ಟೋಲ್ ಏನಿದೆ ಅದು ನ್ಯಾಷನಲ್ ಹೈವೇಗೆ ಬರುವಂಥದ್ದು ಸೊ ಎಲ್ಲಿ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಎಲ್ಲಿ ಯಾವ ರೀತಿಯಲ್ಲಿ ಕಾರಣ ಅಂತ ಹೇಳಲಿಕ್ಕೆ ಅವರು ಜನರಿಗೆ ಉತ್ತರ ಕೊಡಬೇಕು ಇಲ್ಲಿ ದಡ್ಡರಲ್ಲ ಇಲ್ಲಿ ಶಿಕ್ಷಾವಂತರು ಇದ್ದ ಊರು ನಮ್ಮದು ಹಾಗಾಗಿ ಜನರು ಅರ್ಥ ಮಾಡ್ತಾ ಇದ್ದಾರೆ ಎಲ್ಲೋ ಬಾಯಿಗೆ ಬಂದ ವಿಡಿಯೋಗಳನ್ನು ಹಾಕಿ ಟ್ರೋಲ್ ಮಾಡಿದ ಕೂಡಲೇ ಜನರು ನಂಬ್ತಾರಂತ ಹೇಳಿ ಅವ್ರು ನಂಬ್ಕೊಳ್ಳೋದೇ ಬೇಡ ಈ ಸಲ ಸಪೋಸ್ ಅವರು ಈ ಟೋಲನ್ನು ತೆಗಿಲಿಲ್ಲ ಅಂತ ಹೇಳಿ ಉಗ್ರವಾಗಿ ನಾವು ಸ್ಥಳೀಯರು ನಮ್ಮ ಹೋರಾಟ ಸಮಿತಿ ಜೊತೆ ಸ್ಥಳೀಯರು ಸೇರಿಕೊಂಡು ಈ ಟೋಲನ್ನು ನಾವು ತೆಗಿಸ್ತೇವೆ ಅದಕ್ಕೆ ಯಾವ ಆಕ್ಷನ್ನು ಬೇಕಾದರೂ ಆಗಲಿ ಯು ಆರ್ ರೆಡಿ ಟು ಫೇಸ್ ಇಟ್ ಬಿಕಾಸ್ ಸುಲಿಗೆ ಮಾಡ್ತಾ ಇದ್ದಾರೆ ಈ ರಿಕ್ಷಾದವರಾಗಿರ್ಬೋದು ಟ್ಯಾಕ್ಸಿಯವರಾಗಿರ್ಬೋದು ಬಸ್ಸಿನವರಾಗಿರ್ಬೋದು ಜನಸಾಮಾನ್ಯರು ಆಗಿರ್ಬೋದು ಒಂದು ಫೋರ್ ವೀಲರ್ ಇಟ್ಕೊಂಡು ಹೋಗುವ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇಲ್ಲ ಸೊ ಇದಕ್ಕೆ ಇಲ್ಲೇ ಮುಕ್ತಾಯ ಆಗಬೇಕು ಮತ್ತು ಪ್ರತಿ ಸಲ ಇಲ್ಲಿ ಹೋರಾಟಕ್ಕೆ ಡೇಟ್ ಅನೌನ್ಸ್ ಆದ ಕೂಡಲೇ ಸುಮ್ಮನೆ ಆಗಿ ಅಲ್ಲಿ ಸ್ವಲ್ಪ ದಾಮಾರೀಕರಣ ಮಾಡೋದು ಸ್ವಲ್ಪ ಸ್ವಚ್ಛ ಮಾಡೋದು ಯಾಕೆಂದರೆ ನೆಕ್ಸ್ಟ್ ಡೇ ನೀವು ಹೋಗಿ ಅಲ್ಲಿ ಚಿತ್ರೀಕರಿಸ್ತೀರಲ್ಲ ಈಗ ಈ ಟೋಲ್ ಈಗ ನಾವು ನೋಡ್ತಾ ಇದ್ದೇವೆ ಅದೊಂದು ಪಾಸ್ ಆಗುವ ಯೋಗ್ಯತೆಯಲ್ಲಿ ಇದೆಯಾ ಎಷ್ಟು ಆಕ್ಸಿಡೆಂಟ್ಸ್ಗಳಾಗ್ತಾ ಇದೆ ಇದಕ್ಕೆಲ್ಲ ಯಾರು ಹೊಣೆ ಪ್ರತಿ ಸಲ ನಾವು ಹೋರಾಟಕ್ಕೆ ಕರೆ ಕೊಟ್ಟಾಗ ಇಲ್ಲಿ ಒಂದೇ ಹೇಳ್ತಾ ಇದ್ದಾರೆ
ನಾವು ಇನ್ನು 15 ದಿವಸದಲ್ಲಿ ತೆಗಿತೇವೆ ಅಂತ ಹೇಳಿ ಇವತ್ತೇ ಇವತ್ತಿನ ಸ್ಟೇಟ್ಮೆಂಟ್ ಅವರು ನೋಡಬಹುದು ಟಿ ಪೇಪರ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಸಪೋಸ್ ಅವರು ತೆಗಿಲಿಲ್ಲ ಅಂತಾದ್ರೆ ಯಾವ ರೀತಿಯ ಕ್ರಮ ಕೊಳ್ಳಬೇಕು ಅಂತ ಹೇಳಿ।